ಬಹಳ ರಾಜ್ಯದಲ್ಲಿಯೇ ಜಿದ್ದಾಜಿದ್ದಿನ ಕ್ಷೇತ್ರ ಅಂದ್ರೆ ಅದು ಬೆಳಗಾವಿಯ ವಿಧಾನ ಪರಿಷತ್ ಚುನಾವಣೆ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರ ಚಣರಾಜ್ ಇವತ್ತು ಗೆಲುವಿನ ನಗೆ ಬಿದ್ದರೆ ಈ ಕುರಿತು ಶಾಸಕಿಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ನೇ ನಾವು ಮಾತಾಡ್ಸೋಣ ಮೇಡಂ ಇವತ್ತು ತಮ್ಮ ಸಹೋದರ ಬಹಳ ಅಂತರದಿಂದ ಗೆದ್ದಿದ್ದಾರೆ ಏನು ಹೇಳ್ತೀರಿ ಮೇಡಂ ತುಂಬಾ ಸಂತೋಷ ಆಗುತ್ತೆ ಇದು ಕಾಂಗ್ರೆಸ್ ಪಕ್ಷದ ಗೆಲುವು ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಮತ್ತು ಕಾರ್ಯಕರ್ತರ ಗೆಲುವು ಅಂತ ಹೇಳಲಿಕ್ಕೆ ಬಯಸುತ್ತೇನೆ ಮತ ಹಾಕಿದಂತ ಮತದಾರರಿಗೆ ಸಹಾಯ ಮಾಡಿದಂತ ಎಲ್ಲ ಮುಖಂಡರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಈ ಶಕ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಅವರಿಗೆ ಸಲ್ಲಲಿ ಅಂತ ಹೇಳಿ ಯಾವ ಒಂದು ವಿಚಾರವನ್ನ ಇಟ್ಕೊಂಡು ನಾವು ಎಲೆಕ್ಷನ್ ನಿಂತಿದ್ವಿ ಅದರಲ್ಲಿ ಇವತ್ತು ನಾವು ಸಫಲ ಆಗಿದೀವಿ ಮುಂಬರುವಂತ ದಿನದಲ್ಲಿ ಈ ಟಾನಿಕ್ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ ನಿಮ್ಮ ಸಹೋದರ ಚಂದ್ರರಾಜನ್ ಸೋಲಿಸಲಿಕ್ಕೆ ಬಹಳಷ್ಟು ಮಂದಿ ಒಂದು ಷಡ್ಯಂತ ಮಾಡಿದ್ರು ಪಕ್ಷೇತರ ಅಭ್ಯರ್ಥಿಯನ್ನ ತಮ್ಮ ಇದು ರಮೇಶ್ ಜಾರಕಿಹೊಳಿ ತಮ್ಮ ತಮ್ಮನನ್ನ ಕಣಕ್ಕೆ ಇಳಿಸಿದ್ರು ಮೇಡಂ ಯಾರು ನಮ್ಮನ್ನ ಸೋಲಿಸಲಿಕ್ಕೆ ನಿಲ್ಲಿಸಿದ್ರು ಸೋಲಿಸಲೇಬೇಕು ಅಂತ ಇದ್ರು ಆದರೆ ಅದ್ರ ಕಡೆ ನಾವು ಲಕ್ಷ್ಯ ಕೊಡಲಿಲ್ಲ ನಮಗೆ ನಮ್ಮ ಪಕ್ಷ ಗೆಲ್ಲಲೇಬೇಕು ಅನ್ನೋದು ಒಂದೇ ಗುರಿ ಇತ್ತು ಸೊ ನಾವು ಗೆದ್ದಿದ್ದೀವಿ ಸೊ ಯಾರನ್ನ ಸೋಲಿಸೋಕೆ ಅಥವಾ ಅವ್ರು ನಮ್ಮನ್ನ ಸೋಲಿಸ್ತಾರೆ ಅಂತ ಆ ಇದರಲ್ಲಿ ಹೋಗಲಿಲ್ಲ ಒಂದೇ ಗುರಿ ಇಟ್ಕೊಂಡು ಹೋದ್ವಿ ಸಂಘಟನೆ ಒಗ್ಗಟ್ಟು ಜನರ ಆಶೀರ್ವಾದ ಸೊ ಅದು ಅದರ ಪ್ರತಿಫಲ ಇವತ್ತು ಗೆಲುವು ಆಗಿದೆ ಬೆಳಗಾವಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹಣದ ಬಲ ಕೆಲಸ ಮಾಡಿದೆ ಅಂತ ಹೇಳ್ತಾರೆ ಬೇರೆ ಕಡೆ ಗೆದ್ರೆ ಬಿಜೆಪಿಯವರು ಅದು ಜನ ಆಶೀರ್ವಾದ ಆಗುತ್ತೆ ಸೊ ಬೆಳಗಾವಿಯಲ್ಲಿ ಗೆದ್ರೆ ಅದು ಹಣಬಲ ಆಗುತ್ತೆ ಮೂರು ಜನ ಎಂ ಪಿಗಳಿದ್ದಾರೆ ಇಬ್ಬರು ಮಂತ್ರಿಗಳಿದ್ದಾರೆ ಹದಿಮೂರು ಜನ ಎಂ ಎಲ್ ಎಗಳಿದ್ದಾರೆ ನಾವು ರಾಜ್ಯದಲ್ಲೂ ನಮ್ಮ ಸರ್ಕಾರ ಇಲ್ಲ ಕೇಂದ್ರದಲ್ಲೂ ನಮ್ಮ ಸರ್ಕಾರ ಇಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದವರು ಬರೀ ಐದು ಜನ ಎಂ ಎಲ್ ಎಗಳಿದ್ದೀವಿ ಸೊ ಹೇಗೆ ಹಣಬಲ ಆಗುತ್ತೆ ನಮಗಿನ ಜಾಸ್ತಿ ಅವ್ರ ಹತ್ರ ಹಣ ಇದೆಯಲ್ಲ ಮೇಡಮ್ ಬಹಳ ಅಂತರದಿಂದ ಇವತ್ತು ತಮ್ಮ ಸಹೋದರ ಗೆಲುವು ಸಾಧಿಸಿದ್ದಾರೆ ಮೇಡಮ್ ಅದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ಇವತ್ತು ಬಹಳ ಅಂತರದಿಂದ ತಮ್ಮ ಸಹೋದರ ಗೆಲುವು ಸಾಧಿಸಿದ್ದಾರೆ ಅದರ ಬಗ್ಗೆ ಏನು ಬಹಳ ಸಂತೋಷ ಆಗುತ್ತೆ ಇವತ್ತು ಪ್ರತಿಯೊಬ್ಬರು ಕೂಡ ಅವರೇ ಅಭ್ಯರ್ಥಿ ಅನ್ನೋ ರೀತಿ ಕೆಲಸ ಮಾಡಿದ್ರು ಹಿರಿಯ ಮುಖಂಡರು ಎಲ್ಲರ ಹೆಸರು ಹೇಳಿದ್ದೀನಿ ನಾನು ಆಗಲೇ ಪ್ರಕಾಶ್ ಹುಕ್ಕೇರಿಯವರು ಎ ಬಿ ಪಾಟೀಲ್ರು ಇನಾಮದಾರ್ರು ಬಾಬಾ ಸಾಹೇಬ್ ಪಾಟೀಲ್ ರಾಜು ಕಾಗೆ ಪ್ರಕಾಶ್ ಅಣ್ಣ ಹುಕ್ಕೇರಿಯವರು ವೀರ್ ಕುಮಾರ್ ಪಾಟೀಲ್ ಕಾಕಾ ಪಾಟೀಲ್ ಪ್ರತಿಯೊಬ್ಬ ಡಿಫಿಟೆಡ್ ಕ್ಯಾಂಡಿಡೇಟ್ ಕೆಲಸ ಮಾಡಿದರೆ ಸಿಟ್ಟಿಂಗ್ ಎಮ್ ಎಲ್ ಎಗಳು ಕೆಲಸ ಮಾಡಿದರೆ ಅದಕ್ಕೆ ಇಷ್ಟೊಂದು ಅಂತರದಲ್ಲಿ ಗೆಲುವಾಗಿದೆ ಬರೀ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡಿದ್ರೆ ಏನು ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ಮುಖಂಡರು ಸತೀಶ್ ಅಣ್ಣ ಅವರ ನೇತೃತ್ವದಲ್ಲಿ ಸಂಘಟಿತರಾಗಿ ಕೆಲಸ ಮಾಡಿದ್ದಕ್ಕೆ ಇಷ್ಟೊಂದು ದೊಡ್ಡ ಮಾರ್ಜಿನ್ ಸಿಕ್ಕಿದೆ ನಮ್ಮ ಮತದಾರರಿಗೆ ಒಂದು ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೀನಿ ಮೇಡಮ್ ಈ ಚುನಾವಣೆ ಫಲಿತಾಂಶ ಮುಂದಿನ ಚುನಾವಣೆ ದಿಕ್ಸೂಚಿ ಹೇಗೆ ಮೇಡಮ್ ಇನ್ನಷ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಾತು ಇವತ್ತು ಕ್ಷೇತ್ರದ ಜನ ನಮ್ಮ ತಮ್ಮನಿಗೆ ಇವತ್ತು ಅಂದ್ರೆ ಒಂದ್ ಕಡೆ ಅಂತಂದ್ರೆ ಇಲ್ಲಿ ಇಬ್ಬರು ಸಚಿವರು ಕೆಲಸ ಮಾಡಿದ್ರು ಅದು ವರ್ಕೌಟ್ ಆಗಲ್ಲ ನಮ್ಮ ತಮ್ಮನ ಸೋಲಿಸ್ಬೇಕು ಅಂತೇಳಿ ಪಕ್ಷೇತರ ಅಭ್ಯರ್ಥಿನ ಕಣಕ್ಕೆ ಸಹಿತ ಅದು ಇಲ್ಲಿ ವರ್ಕೌಟ್ ಆಗಿಲ್ಲ ಇವತ್ತು ಕ್ಷೇತ್ರದ ಜನ ನಮ್ಮ ಸಹೋದರನಿಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಾತು ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಯಲಪ್ಪ ಸೋಳರಪ್ಪ ಟಿವಿ 5 ಬೆಳಗಾವಿ